ಗೂಗಲ್ನಲ್ಲಿ ಸಿಕ್ಕಂತಹ ವೆಬ್ಸೈಟು ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡಿದ್ರೆ ಹೇಗೆ ಹಣವನ್ನು ಲಕ್ಷ ಲಕ್ಷ ಸ್ವರೂಪದಲ್ಲಿ ಕಳ್ಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ಇಲ್ಲೊಂದು ಸ್ಟೋರಿ ಮತ್ತೊಂದು ಉದಾಹರಣೆ ಆಗ್ತದೆ. ಪ್ರಮುಖವಾಗಿ ಗೂಗಲ್ನಲ್ಲಿ ಸಿಕ್ಕಂತಹ ಬ್ಯಾಂಕ್ನ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಬ್ಯಾಂಕ್ ಖಾತೆಯಲ್ಲಿದ್ದ 2 ಲಕ್ಷ ರೂಪಾಯಿ ಹಾಗೂ ಇಡೀ ಮೊಬೈಲ್ ಡಾಟಾವನ್ನೇ ಕಳೆದುಕೊಂಡಿದ್ದಾರೆ. ಹೀಗೆ ವಂಚನೆಗೆ ಒಳಗಾದವರು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರ ಪುತ್ರ ದೇವರಹಟ್ಟಿ ಅಮಿತ್ ದೇವರಹಟ್ಟಿ. ಗೂಗಲ್ನಲ್ಲಿ ಸಿಕ್ಕ ಬ್ಯಾಂಕ್ ಹೆಲ್ಪ್ಲೈನ್ ನಂಬರ್ ನಕಲಿ. ಇದು ಗೊತ್ತಾಗದೆ ಹೆಲ್ಪ್ಲೈನ್ ನಂಬರ್ನವರು ಕೇಳಿದ ಬ್ಯಾಂಕ್ ಖಾತೆ ವಿವರಗಳನ್ನು ಅಮಿತ್ ನೀಡಿಬಿಟ್ಟಿದ್ದಾರೆ. ಹೀಗೆ ವಿವರ ನೀಡಿದೆ ತಡ ಅಮಿತ್ ಅವರ ಬ್ಯಾಂಕ್ ಖಾತೆಯಲ್ಲಿದ್ದ 2 ಲಕ್ಷ ರೂಪಾಯಿಯನ್ನು ವಂಚಕರು ಎಗರಿಸಿದ್ದಾರೆ. ಅಲ್ಲದೆ ಮೊಬೈಲ್ನಲ್ಲಿದ್ದ ಎಲ್ಲ ಡೇಟಾವನ್ನು ಕದ್ದಿದ್ದಾರೆ. ಈ ಬಗ್ಗೆ ಅಮಿತ್ ದೇವರಹಟ್ಟಿ ಸದ್ಯಕ್ಕೆ ಮೈಸೂರಿನ ಸೈಬರ್ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ನ ಕಸ್ಟಮರ್ ಕೇರ್ಗೆ ಕಸ್ಟಮರ್ ಕೇರ್ನ ನಂಬರ್ ತೆಗೆದುಕೊಂಡು ಕಾಲ್ ಮಾಡೋದಕ್ಕಿಂತ ಮುಂಚೆ ಎಚ್ಚರ ವಹಿಸಿ. ಯಾಕೆಂದರೆ ಅಲ್ಲಿರುವಂತಹ ಕಸ್ಟಮರ್ ಕೇರ್ ನಂಬರ್ಗಳೆಲ್ಲವೂ ಕೂಡ ಅಸಲಿ ಅಲ್ಲ. ಯಾಕೆಂದರೆ ಇಂಥದ್ದೊಂದು ಪ್ರಕರಣದಲ್ಲಿ ಈಗ ಹಣವನ್ನು ಜೊತೆಗೆ ತಮ್ಮ ಮೊಬೈಲಲ್ಲಿರುವಂಥ ಎಲ್ಲ ಡಾಟಾವನ್ನು ಕಳೆದುಕೊಂಡಿರುವಂಥವರು ಮೈಸೂರಿನ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಎಚ್ ವಿಶ್ವನಾಥ್ ಅವರ ಪುತ್ರ ಅಮಿತ್ ದೇವರಟ್ಟಿ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಯಾವ ರೀತಿಯಾದಂತಹ ಮೋಸ ಆನ್ಲೈನ್ ಮೂಲಕ ಆಗಿದ್ದು ತಮಗೆ, ಅಂದರೆ ಪರ್ಟಿಕ್ಯುಲರ್ಲಾಗಿ ಯಾವ ನಂಬರ್ ತೊಗೊಂಡ್ರಿ ನೀವು? ಸರ್, ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೆ ಸರ್. ಹಣ ಬೇಕಾಗಿತ್ತು. ನಾನು ಯೂಶ್ವಲಾಗಿ ಜಾಸ್ತಿ ಹಣನ ಕ್ಯಾರಿ ಮಾಡಲ್ಲ. ನನ್ನ ಡೆಬಿಟ್ ಕಾರ್ಡ್ ಇದೆ. ನಾನು ಯಾವುದೇ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಲ್ಲ. ನನ್ನ ಡೆಬಿಟ್ ಕಾರ್ಡಲ್ಲಿ ಮಲ್ಲೇಶ್ವರಮಲ್ಲಿ ಹಣ ಡ್ರಾಪ್ ಮಾಡ್ಕೊಳಕ್ಕೆ ಹೋದೆ. 5,000 ಫಸ್ಟ್ ಮಾಡಿದೆ, ಅಮೌಂಟ್ ಬರಲಿಲ್ಲ. ಇನ್ನೊಂದು ಸರಿ ಸ್ವೈಪ್ ಮಾಡಿದೆ, ಬರಲಿಲ್ಲ. ಸೊ ಒಂದು 2 ನಿಮಿಷ ನಾನು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಮೆಸೇಜ್ ಬಂತು ಸರ್, ಯು ಹ್ಯಾವ್ ಡ್ರಾನ್ 5,000 ಮತ್ತು 5,000 ಅಂತ. ಅಮೌಂಟು ಕೂಡ ಡಿಡಕ್ಟ್ ಆಗಿತ್ತು. ಸೊ ನಾನು ಅಮೌಂಟ್ನ ರೀಫಂಡ್ ಮಾಡ್ಕೊಳ್ಳಿಕ್ಕೆ ಏನು ಮಾಡೋದು ಅಂದ್ಬಿಟ್ಟು ನಾನು ಗೂಗಲಲ್ಲಿ ಸರ್ಚ್ ಮಾಡಿ HDFC ಕಸ್ಟಮರ್ ಕೇರಿಗೆ ಫೋನ್ ಮಾಡಿದೆ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ಕಸ್ಟಮರ್ ಕೇರೇ ಫ್ರಾಡು ಅಂತ ಆಮೇಲೆ ಗೊತ್ತಾಯಿತು ಸರ್. ಅವ್ರಿಗೆ ಮಾತಾಡಿದೆ, ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟೆ. ಇಮ್ಮಿಡಿಯೇಟ್ ನಾನು ಮಾತಾಡ್ತಾ ಇದ್ದಂಗೆ ನನ್ನ ಅಕೌಂಟಲ್ಲಿ 50,000 ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ಓ ಸರ್, ನಾನು ಎಲ್ಲೋ ಮೋಸದ ಜಾಲಕ್ಕೆ ಬಿದ್ದೆ ಅಂತ ಹೇಳಿ ಇಮ್ಮಿಡಿಯೇಟ್ ಫೋನ್ ಕಟ್ ಮಾಡಿ ನನ್ನ ಆಡಿಟ್ರಿಗೆ ಫೋನ್ ಮಾಡಿ ದಯವಿಟ್ಟು ನನ್ನ ಅಕೌಂಟ್ ಏನಿದೆ ಅದು ಲಾಕ್ ಮಾಡಿ ಅಂತ ಹೇಳಿ ಇದು ಮಾಡಿದೆ ಸರ್. ಅಂದರೆ ಕಸ್ಟಮರ್ ಕೇರ್ ಅಂದರೆ ಅವರು, ನಾವು HDFC ಬ್ಯಾಂಕ್ನವ್ರೆ ಅಂತ ಹೇಳಿದ್ರ ಆ ನಂಬರ್? ಹೌದು ಸರ್, HDFC ಕಸ್ಟಮರ್ ಕೇರ್ ಗೂಗಲಲ್ಲಿ ಸರ್ಚ್ ಮಾಡೇ ತೊಗೊಂಡಿದ್ದೆ. ಅಂದರೆ ಅವ್ರು ಏನೇನು ಕೇಳಿದ್ರು ತಮಗೆ? ಸರ್, ಫಸ್ಟು ಅವರು ನಾನು ಹೇಳಿದೆ ಈ ಥರ ಆಗಿದೆ ಅಂತ. ಓ ಸರ್, ರೀಫಂಡ್ ಆಗುತ್ತೆ ನಿಮಗೆ ಅಂದ್ಬಿಟ್ಟು ಖಾತೆ ನಂಬರ್ ಎಲ್ಲ ಇಸ್ಕೊಂಡ್ರು ಸರ್. ಆಮೇಲೆ OTPನೂ ಕೂಡ ಬರಲಿಲ್ಲ. ಓಕೆ, ನನಗೆ ಮೆಸೇಜ್ ಬರ್ತಾಯಿತ್ತು, ಇದು ಅದು ಬೆನಿಫಿಷರಿ ಅಕೌಂಟ್ ಜಿತೇಂದ್ರ ಮತ್ತು ಯಾರ್ದ್ಯಾರ್ದೋ ಬರ್ತಾಯಿತ್ತು. ನನಗೆ ಅಲ್ಲಿಗೆ ಕನ್ಫರ್ಮ್ ಆಯಿತು, ಓ ನನಗೆ ಹ್ಯಾಕ್ ಆಗಿದೆ ಅಂದ್ಬಿಟ್ಟು. 3,71,000 ಆಯಿತು ಸರ್. 2 ಲಕ್ಷ ನಾನು ಕಳ್ಕೊಂಡೆ ಸರ್. ಅಂದರೆ ವಿತಿನ್ 5-10 ಮಿನಿಟ್ಸಲ್ಲಿ? 5 ನಿಮಿಷ ಅಷ್ಟೇ. 5 ನಿಮಿಷ. ಹಾಂ ಹಾಂ ಹಾಂ. ಗೂಗಲಲ್ಲಿ ನೀವು ಯಾವುದಾದ್ರು ಬ್ಯಾಂಕ್ನ ಹೆಲ್ಪ್ಲೈನ್ ನಂಬರ್ನ ಮತ್ತೊಂದು ತೊಗೊಂಡಾಗ ಅದಕ್ಕೆ ಕರೆ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಬಾರಿ ಯೋಚನೆ ಮಾಡಿ, ಒಂದೆರಡು ಬಾರಿ ಪರಿಶೀಲನೆಯನ್ನು ಕೂಡ ಮಾಡಬೇಕು. ಇಲ್ಲದೇ ಇದ್ದರೆ ಈ ರೀತಿಯಾಗಿ ಮೊಬೈಲ್ ಡಾಟಾ ಜೊತೆಗೆ ಬ್ಯಾಂಕ್ ಖಾತೆಯಲ್ಲಿರುವಂಥ ಹಣ ಎಲ್ಲವನ್ನು ಕೂಡ ಕಳ್ಕೊಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV ಮೈಸೂರು.